ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ಕಿಚನಲ್ಲೇ ಸಿಗೋ ಪದಾರ್ಥ ಯೂಸ್ ಮಾಡ್ಕೊಂಡು ಹೇಗೆ ನಮ್ಮ ಸ್ಕಿನ್ ಗ್ಲೋ ಮಾಡ್ಕೊಳ್ಳೋದು, ವೈಟನಿಂಗ್ ಮಾಡ್ಕೊಳ್ಳೋದು, ಟ್ಯಾನ್ ಆಗಿರೋ ಸ್ಕಿನ್ನ ನಾವೇಗೆ ಸರಿ ಮಾಡ್ಕೊಳ್ಳೋದು, ಅಂದ್ರೆ ನಮ್ಮ ಮುಖದಲ್ಲಿ ಪಿಂಪಲ್ ಮಾರ್ಕ್ ಎಲ್ಲ ಆಗಿರುತ್ತೆ ಅದನ್ನೆಲ್ಲ ಹೇಗೆ ಹೋಗಿಸ್ಕೊಳ್ಳೋದು ಅಂತ ಒಂದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಫಸ್ಟ್ ನಿಮ್ಮಲ್ಲಿ ನಾನೇನೋ ಒಂದು ರಿಕ್ವೆಸ್ಟ್ ಮಾಡಬೇಕು, ಅದೇನೆಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಫ್ರೆಂಡ್ಸ್, ಇತ್ತೀಚಿನ ದಿನದಲ್ಲಿ ನಾವು ವೈಟ್ ಆಗಬೇಕು ಅಂತ ಯಾರಿಗೂ ಆಸೆ ಇರಲ್ಲ, ಎಲ್ರಿಗೂ ಆಸೆ ಇರುತ್ತೆ. ಆ ಆಸೆಗೆ ನಾವು ಮಾರ್ಕೆಟಲ್ಲಿ ಸಿಗೋವಂಥ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿ ನಮ್ಮ ಮುಖನ ಹಾಳು ಮಾಡ್ಕೊಂಡಿರ್ತೀವಿ. ಆದರೆ ತುಂಬಾ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ, ಆ ಥರ ಎಲ್ಲ ಯೂಸ್ ಮಾಡ್ತಿದ್ರೆ ಇವತ್ತೇ ಸ್ಟಾಪ್ ಮಾಡಿ, ಏಕೆಂದರೆ ಸ್ಕಿನ್ ಯಾವತ್ತೂ ನ್ಯಾಚುರಲ್ ಆಗಿ ವೈಟ್ ಆಗಬೇಕು, ಗ್ಲೋ ಆಗಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ಅರಶಿನ ಹಾಕ್ತಾಯಿದ್ದೀನಿ, ಅಂದರೆ ಸಣ್ಣ ಸ್ಪೂನಲ್ಲಿ ಫುಲ್ ಅರಶಿನ ಹಾಕಿ. ನೆಕ್ಸ್ಟು ನೀವು ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಹತ್ರ ನಿಂಬೆಹಣ್ಣಿನ ರಸ ನಿಮಗೆ ಸೂಟ್ ಆಗಲ್ಲ ಅಂದರೆ ಟೊಮೊಟೊ ರಸ ಹಾಕ್ಕೊಳ್ಳಿ, ಅದು ಸೂಟ್ ಆಗಿಲ್ಲ ಅಂದರೆ ಆಲೂಗೆಡ್ಡೆ ರಸ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಅಷ್ಟು ಸೇರಿ ಮಿಕ್ಸ್ ಮಾಡಿ ಇವಾಗ ನನ್ನ ಫೇಸ್ಗೆ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಕಡಲೆ ಹಸಿಟ್ಟು ಟ್ಯಾನ್ ಆಗಿದ್ರೆ ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ, ನ್ಯಾಚುರಲ್ ಕ್ಲೆನ್ಸರ್ ಕೂಡ ಇದು. ನಿಂಬೆಹಣ್ಣು ನಮಗೆ ಬ್ಲೀಚಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡಿ ವೈಟ್ ಆಗುತ್ತೆ, ಅಷ್ಟೇ ಅಲ್ಲದೆ ಪಿಂಪಲ್ ಮಾರ್ಕ್ ಹೋಗೋಕ್ಕೂ ಹೆಲ್ಪ್ ಆಗುತ್ತೆ. ಅರಶಿನ ನಿಮಗೆ ಗೊತ್ತು, ನಾನು ಹೇಳೋ ಅವಶ್ಯಕತೆನೆಲ್ಲ ಇದು ಹಿಂದಿನ ಕಾಲದಿಂದ ಯೂಸ್ ಮಾಡ್ತಿದ್ದಾರೆ. ಪಿಂಪಲ್ ಮಾರ್ಕ್ ಟ್ಯಾನ್ ಆಗಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಕಡಲೆ ಹಸಿಟ್ ನ್ಯಾಚುರಲ್ ಕ್ಲೆನ್ಸರ್ ಕೂಡ ಹೌದು, ನೀಟಾಗಿ ಧೂಳು ಡಸ್ಟೆಲ್ಲ ಓಪನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹೋಗೋಕ್ಕೆ. ಫ್ರೆಂಡ್ಸ್, ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಕೊಂಡು ವಾಶ್ ಮಾಡ್ಕೊಳ್ಳಿ ಅಂತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿಕ್ಕೆ. ಬಾಯ್ ಫ್ರೆಂಡ್ಸ್.